ಈ ಕ್ಷೇತ್ರದಿಂದ ನನ್ನ ಪ್ರವಾಸ ಪ್ರಾರಂಭ ಆಗಿದೆ ಎಳಕಲ್ಲಿಂದ ಪ್ರಾರಂಭ ಆಗಿದೆ ಒಟ್ಟು ಈ ಒಂದು ಪ್ರಥಮ ಹಂತದಲ್ಲಿ ನಾವು 150 ವಿಧಾನಸಭಾ ಕ್ಷೇತ್ರಗಳನ್ನು ಪೂರ್ಣ ಮಾಡ್ತೀವಿ ಈ ತಿಂಗಳಿಂದ ಪ್ರಾರಂಭ ಆಗಿರತಕ್ಕಂತದ್ದು ಬೇರೆ ಬೇರೆ ಕಾರಣ ದಸರಾ ದೀಪಾವಳಿ ಇರೋದ್ರಿಂದ ಎಲ್ಲ ಕ್ಷೇತ್ರಗಳನ್ನು ನಾವು ಹಂತ ಹಂತವಾಗಿ ಮುಗಿಸ್ತೀವಿ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಬೊಮ್ಮಯ್ಯ ಅವರ ನೇತೃತ್ವದಲ್ಲಿ ಬಹಳ ಅದ್ಭುತವಾಗಿರತಕ್ಕಂತ ಕಾರ್ಯವನ್ನು ಮಾಡ್ತಾ ಇದೆ ರೈತ ವಿದ್ಯಾನಿಧಿಯನ್ನ ದೇಶದಲ್ಲೇ ಮೊದಲ ಬಾರಿಗೆ ಘೋಷಣೆ ಮಾಡೋದರ ಮುಖಾಂತರವಾಗಿ ರೈತರ ಪರವಾಗಿರತಕ್ಕಂತ ಯೋಜನೆಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದೆ ಕಿಸಾನ್ ಸಮ್ಮಾನ್ ಯೋಜನೆ ಏನು ಕೇಂದ್ರದಿದೆ ಅದಕ್ಕೆ 4000 ರೂಪಾಯಿಗಳನ್ನು ಹಾಕೋದರ ಮುಖಾಂತರ ಇನ್ನಷ್ಟು ರೈತರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಕಾರ್ಯಗಳನ್ನು ನಮ್ಮ ಸರ್ಕಾರ ಮಾಡಿದೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 75 ಯೂನಿಟ್ ವರೆಗೆ ಉಚಿತವಾಗಿರತಕ್ಕಂತ ವಿದ್ಯುತ್ ಕೊಡತಕ್ಕಂತ ಕಾರ್ಯ ಮೊನ್ನೆ ಪೌರ ಕಾರ್ಮಿಕರಿಗೆ ಪೂರ್ಣವಾಗಿ ಹೊಸಾಗಿರತಕ್ಕಂತ ಯೋಜನೆ ಮುಖಾಂತರ ಅವರೆಲ್ಲರನ್ನ ಸುಮಾರು 26000 ಜನ ಪೌರ ಕಾರ್ಮಿಕರನ್ನ ನೇರ ಸರ್ಕಾರಕ್ಕೆ ನೌಕರರಾಗಿ ಪರಿಗಣನೆ ಮಾಡಿರತಕ್ಕಂತದ್ದು ಇವತ್ತು ದೇಶದಲ್ಲೇ ಮಾದರಿಯಾಗಿ ಹೈನುಗಾರಿಕೆಗೆ ವಿಶೇಷವಾಗಿರತಕ್ಕಂತ ಬ್ಯಾಂಕ್ ತೆರೆಯುವಂತ ನಿರ್ಧಾರ ನೆರೆ ಬಂದಿರತಕ್ಕಂತ ಸಂದರ್ಭದಲ್ಲಿ ನೆರೆಯಲ್ಲಿ ಮನೆ ಕಳ್ಕೊಂಡವರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಟ್ಟಿರತಕ್ಕಂತ ನೇಕಾರರ ಸಾಲ ಮನ್ನಾ ಮಾಡಿರತಕ್ಕಂತ ಹೀಗೆ 16 ಯೋಜನೆಗಳ ಮುಖಾಂತರ ಸರ್ಕಾರ ಇವತ್ತು ಜನರ ಮನೆ ಬಾಗಿಲಿಗೆ ಸರ್ಕಾರ ಮನೆ ಮನೆಗೆ ಸರ್ಕಾರ ಹೋಗ್ತಾ ಇದೆ ಕಾರಣಕ್ಕಿಲ್ಲ ನಾವು ಮುಂದೆ 5 ವರ್ಷಗಳನ್ನು ಪೂರ್ತಿ ಮಾಡಿ ಬೊಮ್ಮಯ್ಯವರು 5 ವರ್ಷ ಪೂರ್ತಿ ಮಾಡಿ ಸನ್ಮಾನ್ಯ ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಬೊಮ್ಮಯ್ಯವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ ಮತ್ತೆ ನಾವು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತೀವಿ ನೋಡಿ ಸಿದ್ದರಾಮಯ್ಯನ ಕಂಡ್ರೆ ಭಯ ಯಾರಿಗೆ ಆಗಬೇಕು ಹೇಳಿದ್ರೆ ಡಿಕೆಶಿಗೆ ಆಗಬೇಕು ಸಿದ್ದರಾಮಯ್ಯನ ಕಂಡ್ರೆ ಭಯ ಯಾರಿಗೆ ಆಗಬೇಕು ಅಂತ ಹೇಳಿದ್ರೆ ಖರ್ಗೆ ಅವರಿಗೆ ಆಗಬೇಕು ಸಿದ್ದರಾಮಯ್ಯನ ಕಂಡ್ರೆ ಭಯ ಯಾರಿಗೆ ಆಗಬೇಕು ಹೇಳಿದ್ರೆ ಪರಮೇಶ್ವರಿಗೆ ಆಗಬೇಕು ನಾವು ಇವರು ಬೇಡಿ ಇವರ ಮುತ್ತಾತ ನೆಹರು ಜೊತೆ ಹೋರಾಟ ಮಾಡಿ ಬಂದವರು ಯಾಕೆ ಭಯ ಪಡಬೇಕು ಎಲ್ಲರನ್ನ ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಆಗಿದೆ ಸಿದ್ದರಾಮಯ್ಯನ ಮುಂದಿನ ಚುನಾವಣೆಯಲ್ಲಿ ರಾಜಕೀಯ ಸನ್ಯಾಸ ತಗೊಳ್ಳೋ ಪರಿಸ್ಥಿತಿ ಬರುತ್ತೆ ಅದನ್ನ ಮಾಡಿಸ್ತೀವಿ ಸರಿ ಕಾಂಗ್ರೆಸ್ನವರು ಒಂದು ತಮ್ಮ ವಿಡಿಯೋ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಮಾಡಿರತಕ್ಕಂತ ಒಂದು ಭಾಷಣವನ್ನ ಈ ಕಾಂಗ್ರೆಸ್ನವರು ಎಲ್ಲಾ ಕಡೆ ವೈರಲ್ ನೋಡ್ರಿ ಕಾದು ನೋಡಿ ಇವತ್ತು ಆರ್ಥಿಕವಾಗಿರತಕ್ಕಂತ ಸ್ಥಿತಿ ಅಂತರ ಭಾರತದಲ್ಲಿದೆ ಕುಸಿತ ಆಗಲಿಲ್ಲ ಜಿಡಿಪಿ ಎಲ್ಲವೂ ಜಾಸ್ತಿ ಆಗ್ತದೆ ಜಗತ್ತಿನ ಬೇರೆ ಬೇರೆ ಮಾರುಕಟ್ಟೆಗಳು ನೋಡಿ ಇವತ್ತು ಶ್ರೀಲಂಕಾ ಏನಾಗಿದೆ ಪಾಕಿಸ್ತಾನ ಏನಾಗಿದೆ ಬಾಕಿ ಉಳಿದಂತ ದೇಶಗಳು ಏನಾಗ್ತಾ ಇದ್ದಾವೆ ಅದರ ಮಧ್ಯೆ ಭಾರತ ಹೇಳ್ತಾ ಇದೆ ಸ್ವಲ್ಪ ಹೊತ್ತು ವರ್ಷ ಕಾದು ನೋಡಿ ನೀ 70 ವರ್ಷ 75 ವರ್ಷದಲ್ಲಿ 60 ವರ್ಷ ಆಳ್ವಿಕೆ ಮಾಡಿದ್ರಲ್ಲ ಭಾರತವನ್ನ ಭಿಕ್ಷುಕರ ರಾಷ್ಟ್ರ ಅಂತ ಮಾಡಿದ್ರಲ್ಲ ಭಾರತವನ್ನ ಸಾಲಗಾರ ರಾಷ್ಟ್ರ ಅಂತ ಮಾಡಿದ್ರಲ್ಲ ಭಾರತವನ್ನ ಹಾವಾಡಿಗರ ದೇಶ ಅಂತ ಮಾಡಿದ್ರಲ್ಲ ಇವತ್ತು ನರೇಂದ್ರ ಮೋದಿ ದೇಶವನ್ನ ಜಗದ್ವಂದ್ಯ ಭಾರತ ಮಾಡ್ತಾ ಇದ್ದಾರೆ ಜಗತ್ತಿನ ಅನಿವಾಸಿ ಭಾರತೀಯರ ಜೊತೆ ಎದೆ ತಟ್ಟಿ ನಿಲ್ಲುವ ಹಾಗೆ ಮಾಡಿದ್ದಾರೆ ಒಂದು 10 ವರ್ಷ ಕಾದು ನೋಡಿ ಸುಮ್ಮನೆ ಇರಿ ನೀವು ಧನ್ಯವಾದ ಯಾಕೆ ಬಿಜೆಪಿ ಪಕ್ಷಕ್ಕೆ ಅವರ ಎಸ್‌ಪಿಪಿ ಆಗಿರಬಹುದು ಪಿಎಫ್ಐ ಆಗಿರಬಹುದು ಅವರನ್ನ ಆ ಸಂಘಟನೆಯನ್ನ ಬ್ಯಾನ್ ಮಾಡುವಂತ ಶಕ್ತಿ ಇಲ್ಲ ನೋಡಿ ಶಕ್ತಿ ಇದೆ ನೋಡಿ ಒಂದು ರಾಜ್ಯದಲ್ಲಿ ಬ್ಯಾನ್ ಮಾಡಿದ್ರು ತಕ್ಷಣ ನ್ಯಾಯಾಲಯಕ್ಕೆ ನ್ಯಾಯಾಲಯದ ಮುಂದೆ ಹೋಗುತ್ತೆ ಅದಕ್ಕಾಗಿ ಪೂರ್ಣವಾಗಿರತಕ್ಕಂತ ದಾಖಲೆ ಪೂರ್ಣವಾಗಿರತಕ್ಕಂತ ಮಾಹಿತಿ ಮತ್ತು ಪೂರ್ಣವಾಗಿರತಕ್ಕಂತ ಅಂಕಿಅಂಶಗಳ ಬೇಕು ಅದನ್ನ ಇವತ್ತು ಸಂಗ್ರಹ ಮಾಡ್ತಾ ಇದೆ ಪೂರ್ಣವಾಗಿರತಕ್ಕಂತ ಅವರ ಭಯೋತ್ಪಾದನಾ ಚಟುವಟಿಕೆ ಇಟ್ಕೊಂಡು ನಿಷೇಧ ಆಗಬೇಕು ನಿಮ್ಮ ಚುನಾವಣೆ ಮತ್ತು ಅದು ಒಂದು ಅದು ಪಾರ್ಟಿ ಒಂದು ರಾಜಕೀಯ ಪಾರ್ಟಿ ಚುನಾವಣೆ ಆಗೋ ಅದನ್ನು ಗಮನಿಸ್ತಾ ಇರೋದು ಸರ್ ಈಗ ನಿಮ್ಮ ವೇಗ ಮತ್ತು ಚುನಾವಣೆ ತಾಳಿ ಮಾಡಿದ್ರೆ ನೋಡಿ ಅರ್ಕಾವತಿ ತನಿಖೆಯನ್ನ ನಾವು ಪೂರ್ಣ ಮಾಡಿಸ್ತೀವಿ ಆಗ ಬಹಿರಂಗ ಆಗುತ್ತೆ ಯಾರೆಲ್ಲ ಒಳಗೆ ಹೋಗ್ತಾರೆ ಅಂತ ಸರ್ ಈಗ ನೀವು ಹೇಳಿದ್ದೇನೆ ಮುಂಚೆನೇ ಲೋಕಾಯುಕ್ತ ನೋಡಿ ಯಾರ್ಯಾರು ಈ ಹಗರಣಗಳಲ್ಲಿ ಇದ್ದಾರೆ ಎಲ್ಲರೂ ಜೈಲಿಗೆ ಹೋಗ್ತಾರೆ ಕಾದು ನೋಡಿ ಲೋಕಾಯುಕ್ತ ಲೋಕಾಯುಕ್ತ ಮುಖಾಂತರವಾಗಿ ಯಾವ್ಯಾವ ಕೇಸ್ಗಳಲ್ಲಿ 52 ಕೇಸ್ ಇದೆ ಅದೆಲ್ಲೋ ಹೊರ ಬರ್ತದೆ ಅರ್ಕಾವತಿಯನ್ನ ನ್ಯಾಯಾಲಯದ ಮುಖಾಂತರ ಹೋಗ್ತೀವಿ ನಾವು ನಾವು ಎಲ್ಲ ತನಿಖೆಯನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀವಿ ಎನ್ಐಎ ಹೇಳಿದ್ರಿ ಸರ್ ಎನ್ಐಎ ಈಗಾಗಲೇ ಅಧಿಕಾರಿ